ಇಲ್ಲಿ ತೆರಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ಸರ್ಕಾರಕ್ಕೆ ಸರಿಯಾಗಿ ಅನುದಾನ ಬರ್ತಿಲ್ಲ, ತೆರಿಗೆ ಏನಾಗುತ್ತೆ ಇಲ್ಲ ಅಂತ. ಓಕೆ, ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು, ಕರ್ನಾಟಕ ರಾಜ್ಯದ ಮತದಾರರು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿ ಕೇವಲ 6 ತಿಂಗಳಲ್ಲಿ ಈಗಾಗಲೇ ಜನ ಭ್ರಮ ನಿರಸನಗೊಂಡು ಸರ್ಕಾರದ ವಿರುದ್ಧ ಜನ ಮಾತಾಡೋ ಜೊತೆಗೆ ಅವ್ರದೇ ಪಕ್ಷದ ಶಾಸಕರು ಅವರು ಕೂಡ ಬೆಸತ್ತು ಹೋಗಿದ್ದಾರೆ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಆ ಭಾಗ್ಯಗಳನ್ನು ಕೊಟ್ಟಂಗೆ ಮಾಡಿದರೆ ಹೊರತು ಮುಟ್ಟಬೇಕಂತ ಫಲಾನುಭವಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಟ್ಟಬೇಕಾಗಿತ್ತು, ನೂರಾರು ಕಂಡೀಷನ್ಸ್ಗಳನ್ನು ಹಾಕಿ ಅದು ಕೂಡ ಯಶಸ್ವಿ ಆಗಿಲ್ಲ. ಸೊ ಈ ಸಂದರ್ಭದಲ್ಲಿ ನಾಳೆ ಬರುವಂತಹ ಲೋಕಸಭಾ ಚುನಾವಣೆ ಇದೆ, ಯಾವ ಮುಖ ಇಟ್ಕೊಂಡು ಕೂಡ ಚುನಾವಣೆ ಎದುರಿಸುವ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ. ಹಾಗಾಗಿ ಅದನ್ನು ಡೈವರ್ಷನ್ ಮಾಡಲಿಕ್ಕೋಸ್ಕರ ಅದರ ಮುಖಾಂತರ ನಮ್ಮ ಕೈಲಂತೂ ಆಗಲಿಲ್ಲ ಅನ್ನೋವಂಥ ತಪ್ಪನ್ನ ಮುಚ್ಚಿಕೊಂಡ್ಲಿಕ್ಕೋಸ್ಕರ ಇವತ್ತು ಕೇಂದ್ರದ ಕಡೆಗೆ ಗಣಲ್ ಮಾಡುವಂಥ ಒಂದು ರಾಜಕೀಯ ನಾಟಕ ನಡೀತಾ ಇದೆ. ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾದ ಏನು ಅಂದರೆ, ಮೊನ್ನೆ ಕೊಟ್ಟಿದ್ದು ಕೇವಲ ಮಧ್ಯಂತರ 3 ತಿಂಗಳ ಒಂದು ಆಯವ್ಯಯ ಕೊಟ್ಟರು ಕೇಂದ್ರದಿಂದ, ಅದು ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ಗಳಿಗೆ ಅಪ್ರೂವ್ ತೆಗೆದುಕೊಂಡಿದ್ದಷ್ಟೇ, ಅದೇನು ರಾಷ್ಟ್ರಕ್ಕೆ ಇಂಪ್ಲಿಮೆಂಟ್ ಆಗುವಂಥ ಯಾವುದೇ ಒಂದು ಹೊಸ ಬಜೆಟ್ ಏನಲ್ಲ. ಆದರೆ ಅಂಥ ಸಂದರ್ಭದಲ್ಲೂ ಕೂಡ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ಭಾರತಕ್ಕೆ ಡಿ ಕೆ ಸುರೇಶ್ ವಿಂಗಡಣೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ದೇಶ ಒಡೆಯುವಂತ ಒಂದು ಹೇಳಿಕೆ ಕೊಡ್ತಾರೆ. ಅದು ಕೊಟ್ಟು ಮಾರನೇ ದಿನನೇ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಸರಿ ಇದೆ ನನ್ನ ಸೋದರ ಹೇಳಿದ್ದು ಅಂತ ಹೇಳ್ತಾರೆ. ಅದಾದ ಮಾರನೇ ದಿನ ಪ್ರೆಸ್ ಮೀಟ್ ಮಾಡ್ತಾರೆ ದೆಹಲಿ ಚಲೋ ಅಂತ ಹೇಳಿ. ಅಂದ್ರೆ ವೆಲ್ ಪ್ಲಾನ್ಡ್ ಆಗಿ ಇವರೇ ಪ್ಲಾಂಟ್ ಮಾಡಿದಂತ ಒಂದು ಸಬ್ಜೆಕ್ಟ್ ಅನ್ನು ರೈಸ್ ಮಾಡಿದಂಗೆ ಆಗಿರಬೇಕು, ಇನ್ನೊಂದ್ ಕಡೆಗೆ ಜನರ ಒಂದು ಚಿಂತನೆಗಳನ್ನ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ. ಮತ್ತೆ ಮೋದಿಜಿಯವರು ಕೊಟ್ಟಂತ ಆ ಒಂದು ಕಾರ್ಯಕ್ರಮಗಳ ಮುಖಾಂತರ ಇತ್ತೀಚೆಗೆ ಆಗ್ತಿರೋದ ದೇಶದಲ್ಲಿ ಆಗ್ತಿರೋದ ಅನೇಕ ಬೆಳವಣಿಗೆಗಳನ್ನ ಇವತ್ತು ಆ ಮರೆಮಾಚುವಂತ ಒಂದು ಕೆಲಸ, ಅದರ ಉದ್ದೇಶ ಹೊರತು ಇದರಲ್ಲಿ ಯಾವುದೇ ನ್ಯಾಯ ಇಲ್ಲ. ಮತ್ತೆ ಈಗಾಗಲೇ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಈಗಾಗಲೇ ಏನು ಟ್ಯಾಕ್ಸ್ ವಿಚಾರದಲ್ಲಿ UPA ಸರ್ಕಾರ ಇದ್ದಾಗ ತೆರಿಗೆಯ ಒಂದು ಸಂಗ್ರಹದಿಂದ ಬಂದಂತ ಹಣ 60,000 ಕೋಟಿ. ಆದರೆ ನಮ್ಮ ಮೋದಿಜಿಯವರ ಸರ್ಕಾರ ಕಳೆದ 9.75 ವರ್ಷದಲ್ಲಿ 280,000 ಕೋಟಿ ಅನುದಾನವನ್ನು ಈ ಒಂದು ತೆರಿಗೆ ಮುಖಾಂತರ ಬಂದಂತ ಹಣವನ್ನು ರಾಜ್ಯಕ್ಕೆ ಕೊಡುವಂತ ಕೆಲಸ ಆಗಿದೆ. ಮತ್ತೆ ಯಾವುದೇ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಸುಮಾರು ಒಂದು 70,000 ಕೋಟಿ ಹಣ ಬಂದಿದೆ. ಆದರೆ ಇದೇ ನಮ್ಮ ಮೋದಿಜಿಯವರ ಸರ್ಕಾರ 220,000 ಕೋಟಿ ಕೊಟ್ಟಿದೆ. ನಾವು ಒಂದೇ ಒಂದು ಉದಾಹರಣೆ ಮುಖಾಂತರ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಬಂದು 1947ರಿಂದ ಮೊನ್ನೆ 2014ನೇ ಇಸ್ವಿವರೆಗೂ ಕೂಡ ಒಟ್ಟು ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿರೋದು ಕೇವಲ 6,000 ಕಿಲೋಮೀಟರ್ ರೈಲ್ವೆ ವಿದ್ಯುತೀಕರಣ ಆಫ್ಟರ್ ಇಂಡಿಪೆಂಡೆನ್ಸ್ ಇಂದ ಹಿಡಿದು ಮೊನ್ನೆವರೆಗೂ ಆಗಿರೋದು. ಆದರೆ ನಮ್ಮ ಸರ್ಕಾರ ಇವತ್ತು ಮೋದಿಜಿಯವರ ಸರ್ಕಾರ 13,000 ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣ ಕೇವಲ 4-5 ವರ್ಷದಲ್ಲಿ ನಾವು ಮಾಡಿದ್ವಿ. ಇದು ವ್ಯತ್ಯಾಸ. ಸರ್, ಈಗ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗೋಕೆ ನಿಮಗೂ ಪತ್ರ ಬರೆದಾರೆ, ಸಂಸದರಿಗೂ ಸಿದ್ದರಾಮಯ್ಯನವರು ತಮಗೂ ಬರೆದಿದ್ದಾರೆ ಸರ್? ಹಾ, ನಮಗೂ ಕೂಡ ಬಂದಿದೆ, ನಮ್ಮ ಕಚೇರಿ ಬಂದಿದೆ ಅಂತ, ಶಿವಮೊಗ್ಗ ಕಚೇರಿ ಬಂದಿದೆ, ವಾಟ್ಸಪ್ಪಲ್ಲಿ ನಮ್ಮ ಕಳಿಸ್ಕೊಟ್ಟಿದ್ದಾರೆ. ಇದೆಲ್ಲದೂ ಕೂಡ ಒಂದು ಒಂದು ಪೊಲಿಟಿಕಲೈಸ್ ಮಾಡಲಿಕ್ಕೆ ಒಂದು ಬಿಟ್ಟರೆ ಸಂತೋಷ. ಯಾವುದೇ ಒಬ್ಬ ನಾನೇ ಆಗಲಿ, ನಾನೊಬ್ಬ ಸಂಸತ್ ಸದಸ್ಯ, ಈಗ ಚುನಾವಣೆ ಬಂದಾಗ BJP ಕಾಂಗ್ರೆಸ್ JDS ಅಂದರೆ ಗೆದ್ದಾದ್ಮೇಲೆ ನಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿ, ಅದು ಪಕ್ಷವನ್ನು ಮರೆತು ನಾವು ಗೌರವಿಸ್ಬೇಕು ನಮ್ಮ ಕರ್ತವ್ಯ. ಆದರೆ ಇಲ್ಲಿ ದೊಡ್ಡ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ, ನಿಜ ಇದ್ರೆ ಅಥವಾ ಸಾತ್ವಿಕತೆ ಇದ್ರೆ ಒಂದು ಒಳ್ಳೆಯ ದೂರದೃಷ್ಟಿ ಇದ್ದಿದ್ರೆ ಹೋಗ್ಬೋದಿತ್ತು. ಅನ್ಯಾಯ ಆಗಿಲ್ಲ, ಹಸುವಾದಾಗ ಮಗು ಅಳುತ್ತೆ.
ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿಗಳನ್ನ ನಾವು ಬಂದ್ ಮಾಡ್ತೀವಿ ಅಂತ ಒಬ್ಬರು ಶಾಸಕರು ಹೇಳ್ತಾರೆ. ಸರಿ, ಇದನ್ನೆಲ್ಲ ನಿಭಾಯಿಸಕ್ಕಾಗಲ್ಲ ಮತ್ತೆ ಅಲ್ಲಿ ಹೋಗ್ತಾರ, ಒಂದ್ ಕಡೆ ಗ್ಯಾರಂಟಿಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ. ಈಗ ಅವ್ರು ಏನ್ ಹೇಳಿದ್ರು, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 1 ಕೆಜಿ ಅಕ್ಕಿ ನೀವು ಕೊಡ್ತಾ ಇಲ್ಲಲ್ಲ ಇವರು. ಇದು ನಾವು ಕೊಡ್ತಿರೋದು 5 ಕೆಜಿ ಅಕ್ಕಿ. ದುಡ್ಡಿಂದ ಹೊಟ್ಟೆ ತುಂಬಲಿಕ್ಕೆ ಆಗಲ್ಲ. ಇವತ್ತು ಇದೇ 1 ಕೆಜಿ ಅಕ್ಕಿಯನ್ನ ಹೊರಡೆ ಮಾರ್ಕೆಟಲ್ಲಿ ತಗೊಬೇಕು ಅಂದ್ರೆ 60-70 ರೂಪಾಯಿ ಆಗುತ್ತೆ. ಅದೇ ಮತ್ತೆ 1 ಕೆಜಿ ಅಕ್ಕಿಗೆ ಎಷ್ಟು 20-30 ರೂಪಾಯಿ ಅವರು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 3 ರೂಪಾಯಿ ಬಡವ ಕೈಯಿಂದ ಹಾಕ್ಬೇಕು. ಇದೇ ಚುನಾವಣಾ ಪೂರ್ವದಲ್ಲಿ ಎಲ್ಲ ನಿರುದ್ಯೋಗಿಗಳು ಕೂಡ ನಾವು ತಿಂಗಳು ಭತ್ಯೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ನಿರುದ್ಯೋಗಿಗಳು. ಅದೇ ಇವತ್ತೇನು ಮಾಡಿದ್ರು, 2022-23 ಪಾಸ್ಡ್ ಆದಂಥ ಪದವೀಧರರಿಗೆ 1 ವರ್ಷ 8 ತಿಂಗಳಿಗೆ ನಾವು ಆ ಒಂದು ಕೊಡ್ತೀವಿ ಅಂತೇಳಿ ಎಷ್ಟು ಇಡೀ ರಾಜ್ಯ 1 ಲಕ್ಷ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ರು. ಅಲ್ಲಿ ಮೋಸ ಮಾಡೋಂಥ ಕೆಲಸ ಮಾಡಿದ್ರು. ಈ ಕಡೆ ಭಾಗ್ಯ ಜ್ಯೋತಿ ಅಂತ ಹೇಳಿದ್ರು, ಕರೆಂಟ್ ಬಿಲ್ ಫ್ರೀ ಅಂದರು. ಇನ್ನೊಂದು ಕಡೆಗೆ ಮಿನಿಮಮ್ ಪ್ರೈಸ್ ಹೆಚ್ಚಿಗೆ ಮಾಡಿದ್ರು. ಇನ್ನೊಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತಂದ್ರು, ಗಂಡು ಮಕ್ಕಳಿಗೆ ಡಬಲ್ ಚಾರ್ಜ್ ಮಾಡಿದ್ರು ಬಸ್ ರೇಟು. ಅಂದರೆ ಬಡವರು ಗೊತ್ತಿಲ್ಲದಂಗೆ ಅವ್ರ ಜೋಬಿಗೆ ಕೈ ಹಾಕಿ ಅವ್ರದ್ದೇ ಕಿತ್ಕೊಳ್ಳುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಏನು ಮಾಡ್ತಾ ಇದೆ. ಇದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಿದೆ, ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಗುಂಡಿಯನ್ನು ತಪ್ಪನ್ನು ಮುಚ್ಕೊಳ್ಳಿಕ್ಕೋಸ್ಕರ, ಅವ್ರಿಗೆ ಅಂಟದಂಥ ಮಸಿಯನ್ನು ಇನ್ನೊಂದು ಕಡೆಗೆ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿ ಅಂತ ಒಂದು ರಾಜಕೀಯ ಚರ್ಚೆ. ಡಿ ಕೆ ಸುರೇಶ್ ಅವರ ಹೇಳಿಕೆ ಪ್ರತ್ಯೇಕ ರಾಷ್ಟ್ರ ವಿಚಾರದಲ್ಲಿ ಹಕ್ಕು ಚ್ಯುತಿಯನ್ನು ಆಗ್ಬೋದು ಅಥವಾ ಹಕ್ಕು ಚ್ಯುತಿ ಮಂಡಳಿಗೆ ಏನಾದರೂ ನೀವು ನಿಮ್ಮ ಸಂಸದೀಯ ಸಚಿವರಾಗಿ ನಿಮ್ಮ ಕೇಂದ್ರ ಸರ್ಕಾರ ಚಿಂತನೆ ಮಾಡಿ ನೋಡ. ತಪ್ಪೇನಿಲ್ಲ ಆ ದಿಕ್ಕಲ್ಲಿ, ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ಸು ದೇಶವನ್ನು ವಿಂಗಡಣೆ ಮಾಡ್ತಾ ಮಾಡ್ತಾನೆ ತನ್ನ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊಂತ ಬಂದರು. ಇಲ್ಲಾಂದ್ರೆ ಈ ನಮ್ಮ ಅಖಂಡ ಭಾರತಕ್ಕೆ ಈ ದುಸ್ಥಿತಿ ಬರ್ತಿದ್ದಿಲ್ಲ. ಇನ್ನೂ ಕೂಡ ಅದೇ ರೀತಿಯಂತ ಒಂದು ರಾಜಕಾರಣ ಮಾಡಲಿಕ್ಕೆ ಹೊರಟಂಥ ಈ ಸಂದರ್ಭದಲ್ಲಿ ಇದನ್ನ ಯಾರು ಕೂಡ ಇದನ್ನ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ದೇಶದ ಒಂದು ಹಿತದೃಷ್ಟಿಯಿಂದ ಆ ದಿಕ್ಕಲ್ಲಿ ಚಿಂತನೆ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ.